ನಮಸ್ಕಾರ, ವೆಲ್ಕಮ್ ಟು ಕಾಪರೇಶ್. ಇವತ್ತು ನಾನು ಮಾತಾಡ್ತಾ ಇರೋಂಥ ಟಾಪಿಕ್ಕು ಫಸ್ಟ್ ಅಟೆಂಪ್ಟಲ್ಲೇ ನಾವು ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ. ಈ ವಿಚಾರವಾಗಿ ನಾನು ಸ್ಟೂಡೆಂಟ್ಸ್ಗೂ ಕೂಡ ಹೇಳ್ತಾ ಇದ್ದೀನಿ, ಆ್ಯಂಡ್ ಜೊತೆಗೆ ಪೇರೆಂಟ್ಸ್ಗೂ ಕೂಡ ಹೇಳ್ತಿದ್ದೀನಿ. ಯಾಕಂದರೆ ಹೊರಗಡೆಯಿಂದ ನಾವು ಹೇಳ್ತೀವಲ್ಲ ದೂರದ ಬೆಟ್ಟ ನುಣ್ಣಿಗೆ ಅಂತ, ನಮಗೆ ಇದು ಹಂಗೆ ಅನ್ಸುತ್ತೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಬಟ್ ಇದರ ಆಳಕ್ಕೆ ನಾವು ಧುಮುಕಿದಾಗ ಅದರಲ್ಲಿ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಎಷ್ಟೋ ಸತಿ ಏನಾಗುತ್ತೆ, ಅಕ್ಕಪಕ್ಕದ ಮನೆಯವ್ರ ಅಂಕಲ್ಗಳು ಹೇಳ್ತಾರೆ, ಏ ನಿನಗೆ ಗೊತ್ತಾ ಆ ಊರಲ್ಲಿ ನಮಗೆ ಪರಿಚಯ ಇರೋನೊಬ್ಬ ಒಂದೇ ಅಟೆಂಪ್ಟಲ್ಲಿ ಆತ ಒಳ್ಳೆ ಟಾಪ್ ರ್ಯಾಂಕ್ ತೆಗೆದ, ನೀನು ದಡ್ಡ, ಈ ಥರ ಎಲ್ಲ ಹೇಳ್ತಿರ್ತಾರೆ ಅಂಕಲ್ಗಳು. ಸೊ ಹಾಗಾಗಿ ಮಂದಿ ಅಂತೂ ನಿಮ್ಮ ಸುತ್ತಮುತ್ತಲು ಮಾತಾಡ್ತಾನೆ ಇರ್ತಾರೆ. ಇದರಲ್ಲಿ ಆಳವಾಗಿ ಪೇರೆಂಟ್ಸ್ ಇದ್ರ ಬಗ್ಗೆ ಅರ್ಥ ಮಾಡ್ಕೊಬೇಕು. ಯಾಕಂದ್ರೆ ಪೇರೆಂಟ್ಸ್ ಅನ್ವಾಂಟೆಡ್ ಪ್ರೆಷರ್ ಅನ್ನ ಕಿಡ್ಸ್ ಮೇಲೆ ಹಾಕ್ತಿರ್ತಾರೆ. ಹಾಗಾಗಿ ಬಹಳ ಜನ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬಂದಂತವರು ಎಷ್ಟೋ ವಿಚಾರಗಳಿಂದ ಪ್ರೆಷರಿಂದ ಒಳಗಾಗಿ ಅವರು ಡಿಪ್ರೆಷನ್ಗೆ ಹೋಗುವಂಥದ್ದು, ಒಂಥರ ಹೆಲ್ಪ್ಲೆಸ್ ಸಿಚುಯೇಷನ್ಗೆ ಬರುವಂಥದ್ದು ಇದೆಲ್ಲ ಆಗುತ್ತೆ. ಹಾಗಾಗಿ ನಾನು ಇದನ್ನ ಸ್ಟೂಡೆಂಟ್ಸ್ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಈಗ ಬರಬೇಕಂತಿದ್ದೀರಾ ಅವ್ರಿಗೂ ಕೂಡ ನಾನು ಇದನ್ನ ಹೇಳ್ತಾ ಇದ್ದೀನಿ, ದೆನ್ ಪೇರೆಂಟ್ಸ್ಗೂ ಕೂಡ ಹೇಳ್ತಾ ಇದ್ದೀನಿ. ಸೊ ಏನು ವಿಚಾರ ಈಗ ನೋಡೋಣ. ಮಿತ್ ಆಫ್ ಕ್ಲಿಯರಿಂಗ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ ಫಸ್ಟ್ ಅಟೆಂಪ್ಟ್. ಫಸ್ಟ್ ಅಟೆಂಪ್ಟಲ್ಲಿ ನಾವು ಎಕ್ಸಾಮನ್ನ ಕಾಂಪಿಟೇಟಿವ್ ಎಕ್ಸಾಮ್ಸನ್ನ ಕ್ಲಿಯರ್ ಮಾಡಬೇಕು ಅಂತಂದ್ಬಿಟ್ಟು ಯಾರೇ ಪೇರೆಂಟ್ಸ್ ಆಗಲಿ ತಮ್ಮ ಮಕ್ಕಳು ಹಂಗೆ ಆಗಬೇಕು ಅಂತ ಇಷ್ಟಪಡ್ತಾರೆ. ಇನ್ಫ್ಯಾಕ್ಟ್ ಸ್ಟೂಡೆಂಟ್ಸ್ ಕೂಡ ಅಷ್ಟೆ, ಇಲ್ಲಿರುವಂಥ ಸೀನಿಯರ್ ಪ್ಲೇಯರ್ಸಿಗೆ ಮಾತ್ರ ಗೊತ್ತಿರುತ್ತೆ ಸಿಚುಯೇಷನ್ ಏನಿದೆ ಅಂತ. ಯಾಕಂದರೆ ದೂರದ ಬೆಟ್ಟ ನಾನು ಹೇಳ್ದಂಗೆ ನಿಮಗೆ ನುಣ್ಣಿಗೆ ಕಾಣ್ತಿರುತ್ತೆ. ಯಾಕೆ ಇಲ್ಲಿ ಅಬ್ಸರ್ವ್ ಮಾಡೋಣ. ಆ್ಯಕ್ಚುಲಿ ಒಂದೆರಡು ಎಕ್ಸಾಂಪಲ್ ತೊಗೊಳೋಣ. ಡಾಕ್ಟರ್ ಶಾ ಫೈಜಲ್ ಅನ್ನೋರು ಇವರು ಫಸ್ಟ್ ಅಟೆಂಪ್ಟಲ್ಲೇ IAS ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರು, ದೆನ್ ಫಸ್ಟ್ ಅಟೆಂಪ್ಟಲ್ಲೇ ಫಸ್ಟ್ ರ್ಯಾಂಕು ಕೂಡ ತೆಗೆದ್ರು ಡಾಕ್ಟರ್ ಶಾ ಫೈಜಲ್. ಎಲ್ಲರೂ ಹೇಳ್ತಾರೆ, ಏ ಡಾಕ್ಟರ್ ಶಾ ಫೈಜಲ್ ನೋಡು ಫಸ್ಟ್ ಅಟೆಂಪ್ಟಲ್ಲಿ ಅವ್ರು ಮಾಡಿದ್ರು, ಎಷ್ಟು ಬಡತನದಿಂದ ಬಂದರು, ನಿಮಗೆಲ್ಲ ಫೆಸಿಲಿಟಿ ಕೊಟ್ಬಿಟ್ಟು ನೀವು ಪಾಸ್ ಆಗೋದಕ್ಕಾಗಲ್ಲ ಅಂತ ಬೈತಿರ್ತಾರೆ. ಬಟ್ ಅಬ್ಸರ್ವ್ ಮಾಡಿ, ಫಸ್ಟ್ ಅಟೆಂಪ್ಟ್ ಅಂತಂದರೆ ಇವರು ಡಿಗ್ರಿ ಮುಗಿಸ್ದಾಗ ಮೇ ಬಿ 22-23 ಇರ್ತಾರೆ. ಸೊ ಡಿಗ್ರಿ ಮುಗಿಸಿ ಫಸ್ಟ್ ಅಟೆಂಪ್ಟನ್ನ ಇವರು 27 ವರ್ಷಕ್ಕೆ ತೊಗೊಂಡಿದ್ದಾರೆ ಅಂತಂದರೆ, ಹಂಗಾರೆ ಉಳಿದಿರೋ 4 ವರ್ಷ ಇವ್ರು ಏನು ಮಾಡ್ತಿದ್ರು? ನಾನು ಇದನ್ನ ಇಲ್ಲಿ ನಿಮಗೆ ತಿಳಿಸೋದಕ್ಕೆ ಟ್ರೈ ಮಾಡ್ತಿರೋದು ಅಂದ್ರೆ, ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕ್ಲಿಯರ್ ಮಾಡ್ಬೇಕಂದ್ರೆ ಮಿನಿಮಮ್ ನೀವು ಮೆಹನತ್ ಮಾಡಲೇಬೇಕು, ಮಿನಿಮಮ್ ಎಫರ್ಟ್ಸ್ ನೀವು ಹಾಕ್ಲೇಬೇಕು. ಅವ್ನು ಎಂಥವನೇ ಟ್ಯಾಲೆಂಟೆಡ್ ಇರಲಿ, ಮಿನಿಮಮ್ ಈ ಫೀಲ್ಡ್ ಬಗ್ಗೆ ಏನು ಕ್ವಶನ್ಸ್ ಹೆಂಗ್ ಬರುತ್ತೆ, ಬೇಸಿಕ್ಸ್ ಏನು ತಿಳ್ಕೊಳ್ಳೇಬೇಕು. ಹಾಗಾಗಿ ಇವರು 27 ಏಜ್ ನಲ್ಲಿ ಫಸ್ಟ್ ಅಟೆಂಪ್ಟ್ ಮಾಡಿದ್ದಾರೆ. ಸೊ ಅಂದ್ರೆ ಮೀನಿಂಗ್ ಏನು, ಇದ್ರ ಬಗ್ಗೆ ಪ್ರೀವಿಯಸ್ ಆಗಿ ಬೇಕಾದಂತ ರಿಸರ್ಚು ತಯಾರಿ ಇವನ್ನೆಲ್ಲ ಮಾಡಿ ಯಾವಾಗ ನಾನು ಎಕ್ಸಾಮಿಗೆ ರೆಡಿ ಇದ್ದೀನಿ ಅಂತ ಅವ್ರಿಗೆ ಅನ್ಸುತ್ತೋ ದೆನ್ ಅವಾಗ ಅವ್ರು ಫಸ್ಟ್ ಅಟೆಂಪ್ಟ್ ಕೊಟ್ಟಂಥದ್ದು. ಸರ್ ಹಂಗಾದ್ರೆ ಇವ್ರದ್ದು ಎಕ್ಸಾಂಪಲ್ ಹೇಳ್ತೀರಾ, ಇವ್ರದ್ದು ಹೇಳ್ರಿ ಟೀನಾ ಡಾಬಿ. ಇವರು ಫಸ್ಟ್ ಅಟೆಂಪ್ಟು 23 ಏಜಲ್ಲೇ ಫಸ್ಟ್ ರ್ಯಾಂಕ್ ಬಂದು ಕ್ಲಿಯರ್ ಮಾಡಿದ್ರು. ಇವ್ರು ಫಸ್ಟ್ ಅಟೆಂಪ್ಟಲ್ಲಿ ಮಾಡಿದ್ರು ಕೂಡ ಸ್ವಲ್ಪ ಅಬ್ಸರ್ವ್ ಮಾಡಿ, ಟೀನಾ ಡಾಬಿ ಆಲ್ಮೋಸ್ಟ್ 11th-12th ಇಂದಾನೆ ಪ್ರಿಪೇರ್ ಮಾಡ್ತಿದ್ದಾರೆ. ಅವ್ರು ಅವಾಗ್ಲೇ ಒನ್ ಆಫ್ ದ ಇನ್ಸ್ಟಿಟ್ಯೂಟಿಗೆ ಸೇರ್ಕೊಂಡು ಅವಾಗಿಂದಾನೆ ಆನ್ಸರ್ ಬರೆಯಕ್ಕೆ ರೆಡಿ ಆಗಿದ್ದಾರೆ. ಡಿಗ್ರಿ ಒಂದು 3-4 ವರ್ಷ ಅಂತ ಆ 3-4 ವರ್ಷನೂ ಶಿ ವಾಸ್ ಕಂಪ್ಲೀಟ್ಲಿ ಫೋಕಸ್ಡ್ ಅಪಾನ್ ಕ್ಲಿಯರಿಂಗ್ ದಿ UPSC ಎಕ್ಸಾಮಿನೇಷನ್. ಅಂದ್ರೆ ಇವರಾಗ್ಲಿ ಇವರಾಗ್ಲಿ ಅಟೆಂಪ್ಟ್ ಫಸ್ಟೇ ಇರ್ಬೋದು, ಏಜ್ ಅವ್ರದ್ದು ಕೆಲವ್ರು ದೊಡ್ಡದಿರ್ಬೋದು ಕೆಲವ್ರು ಚಿಕ್ಕದಿರ್ಬೋದು ಏಜು, ಆದ್ರೂ ಮಿನಿಮಮ್ 3-4 ವರ್ಷ ಇವ್ರು ಇದ್ರ ಬಗ್ಗೆ ಎಫರ್ಟ್ಸ್ ಹಾಕಿದ್ದಾರೆ. ಆ ಎಫರ್ಟ್ಸ್ ನಿಮಗೆ ಹೊರಗಡೆ ಕಾಣಿಸ್ತಾ ಇರ್ಬೋದು. ಯಾರು ಕೂಡ ತೋರಿಕೆಗೆ ಕೆಲವ್ರು ಮಾಡಲ್ಲ, ಪ್ರಿಪ್ರೇಷನ್ ಮಾಡಲ್ಲ. ಯಾವ್ದು ಅರ್ಧಂಬರ್ಧ ತುಂಬಿರುತ್ತಲ್ಲ ಕೂಡ ಅದೇ ಸೌಂಡ್ ಮಾಡೋದು. ಈಗ ನೋಡ್ರಿ ನಮ್ಮ ಹುಡುಗರು ಕೆಲವರು ಫುಲ್ ಜೋಶಿಗೆ ಎದ್ಬಿಟ್ಟು ನಾನು IAS ಓದಕ್ ಹೋಗ್ತೀನಿ, IPS ಓದಕ್ ಹೋಗ್ತೀನಿ, ನಾನು KS ಆಗ್ತೀನಿ ಅಂತನ್ಬಿಟ್ಟು ಇನ್ನ ಏನು ಎತ್ತ ಅಂತ ಗೊತ್ತಿಲ್ದೇನೆ ಸ್ಟಾರ್ಟಿಂಗ್ಗೆ ಫೇಸ್ಬುಕ್ ಅಲ್ಲಿ ಅಥವಾ ಅವರು ಸ್ಟೇಟಸ್ ಹಾಕೊಂಡ್ಬಿಡೋದು ವಾಟ್ಸಪ್ ಅಲ್ಲಿ, ಇನ್ 1 year ಐ ಆಮ್ ಗೋಯಿಂಗ್ ಟು ಬಿಕಮ್ ಎನ್ IAS ಆಫೀಸರ್. ಅನ್ವಾಂಟೆಡ್, ಅದ್ರ ಬಗ್ಗೆ ಡೆಪ್ತೇ ಗೊತ್ತಿಲ್ಲಂಗೆ ನೀವು ಒಂದು ಅಟೆಂಪ್ಟಲ್ಲಿ ಇವ್ರನ್ನ ನೋಡ್ಬಿಟ್ಟು ಮೋಟಿವೇಟ್ ಆಗ್ಬಿಟ್ಟು ನಾನು ಒಂದು ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ತೀನಿ ಅಂತನೋ, ಅಥವಾ ನಿಮ್ಮ ಪೇರೆಂಟ್ಸ್ ನಿಮಗೆ ಇವರೆಲ್ಲ ಕ್ಲಿಯರ್ ಮಾಡಿದ್ರೆ ನೀನೇ ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತನ್ಬಿಟ್ಟು ಹೇಳುವಂಥದ್ದು, ಇದ್ರ ಈ ಒಂದು ಮಿತ್ತಿಗೆ ನೀವು ಬೀಳ್ಬೇಡ್ರಿ. ಯಾಕಂದ್ರೆ ಮಿನಿಮಮ್ ಎಫರ್ಟ್ಸ್ ಬೇಕೇ ಬೇಕು, ಇದೆಲ್ಲ ಸಿಲೆಬಸ್ ನೀವು ಕರೆಕ್ಟ್ ಆಗಿ ಓದೋದಕ್ಕೆ ನಿಮಗೆ ಮಿನಿಮಮ್ ಅಮೌಂಟ್ ಆಫ್ ಡ್ಯೂರೇಷನ್ ಬೇಕೇ ಬೇಕು. ಮಿನಿಮಮ್ ಟೈಮ್ ಇದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡ್ಲಿಲ್ಲಂಗೆ ನಾವು ಒಂದೇ ಅಟೆಂಪ್ಟ್ ಅಲ್ಲಿ ಹಂಗೆ ಕ್ಲಿಯರ್ ಮಾಡ್ತೀನಿ, ನಾನು ಹುಟ್ಟದಾಗಿಂದ ಜಾಣ ಅಂತ ನೀವೆಲ್ಲ ಅನ್ಕೊಂಡ್ರೆ ಅದು ತಪ್ಪು. ಸೊ ಹಾಗಾಗಿ ಇವರೆಲ್ಲ ಫಸ್ಟ್ ರ್ಯಾಂಕ್ ಬಂದಿದ್ರು ಕೂಡ ಅದಕ್ಕೆ ಬೇಕಾದಂತ ತಯಾರಿಗಳನ್ನ ಅವ್ರು ಮುಂಚಿತವಾಗಿ ಮಾಡ್ಕೊಂತ ಬರ್ತಿದ್ದಾರೆ. ಇನ್ಫ್ಯಾಕ್ಟ್ ನಾರ್ತ್ ಇಂಡಿಯಾದಲ್ಲಿ ಎಲ್ಲ 7th-8th class ಅಲ್ಲಿ ಅವ್ರು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಅಂತ. ಹಂಗಿರ್ಬೇಕಾದ್ರೆ ಇಲ್ಲಿ ನಮ್ಮ ಹುಡುಗರು ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ನಾನು ಹೇಳ್ತಿರೋದು, ಸೌತ್ ಇಂಡಿಯಾದಲ್ಲಿ ನಮಗೆ ಇನ್ನೂ ಅವೇರ್ನೆಸ್ ಇಲ್ಲ, ನಾವು ಏನು ಮಾಡಬೇಕು ಅಂತನ್ಬಿಟ್ಟು ಇಂಜಿನಿಯರಿಂಗ್ ಮುಗಿಯೋರ್ಗೂ ಗೊತ್ತಿರಲ್ಲ. ಅಥವಾ ನಾವು ಯಾವುದೇ ಡಿಗ್ರಿ ತೊಗೊಂಡ್ರು ಕೂಡ ಡಿಗ್ರಿ ಮುಗಿಯೋರ್ಗೂ ಏನು ಮಾಡ್ಬೇಕಂದ್ರೆ ನೀನೇನು ಮಾಡ್ತೀಯ ನಿನ್ನ ಜೊತೆ ನಾನು ಬರ್ತೀನಿ, ನಾನು ಅದನ್ನೇ ಮಾಡ್ತೀನಿ, ನೀ ಏನು ಮಾಡ್ತೀಯ ನಾನು ಅದನ್ನೇ ಮಾಡ್ತೀನಿ.
ಒಂದು ಪ್ರೀವಿಯಸ್ ಗೋಲೇ ನಾವು ಸೆಟ್ ಮಾಡ್ಕೊಂಡಿಲ್ಲಂಗೆ ಡಿಗ್ರಿ ಆದ್ಮೇಲೆ ಅವಾಗ ಒಂದ್ ವರ್ಷ ರೆಸ್ಟ್ ತಗೊಂಡು ಅಂದ್ರೆ ನಾವ್ ಏನೋ ಕಡದ ಕಟ್ಟೆ ಹಾಕಿದೀವಿ ಅಂತ ಫೀಲಿಂಗ್ ನಮಗೆ ಡಿಗ್ರಿ ಮುಗಿದ್ಮೇಲೆ, ಅದಾದ್ಮೇಲೆ ಒಂದ್ ವರ್ಷ ರೆಸ್ಟ್ ತಗೊಂಡು ಅದಾದ್ಮೇಲೆ ನಾನು IAS ಮಾಡ್ಲಾ KAS ಮಾಡ್ಲಾ ಅಂತ ನೀವು ಅವಾಗ ಯೋಚನೆ ಮಾಡ್ತಿರ್ತೀರಾ. ಬಟ್ ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ ಆಲ್ರೆಡಿ 6ನೇ 7ನೇ ಕ್ಲಾಸ್ ಇಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ಪೇರೆಂಟ್ಸ್ ಗಾಗ್ಲಿ ಅನ್ವಾಂಟೆಡ್ ಪ್ರೆಷರ್ ಹಾಕೋದಕ್ಕೆ ಹೋಗ್ಬೇಡ್ರಿ ಪೇರೆಂಟ್ಸ್ ಕಿಡ್ಸ್ ಗೆ. ಅಥವಾ ನೀವು ಕಿಡ್ಸ್ ಯಾವ್ದೊಂದು ಮೂವಿ ನೋಡ್ಬಿಟ್ಟು, ಬಿಕಾಸ್ ಮೂವೀಸ್ ಗಳು ಹಂಗೆ ತೋರಿಸ್ತಾರೆ, ಮೂವೀಸ್ ಅಲ್ಲಿ ಒಂದೇ ಸಾಂಗ್ ಅಲ್ಲಿ IAS ಆಫೀಸರ್ ಆಗ್ಬಿಡ್ತಾನೆ, ಒಂದೇ ಸಾಂಗ್ ಅಲ್ಲಿ IPS ಆಫೀಸರ್ ಆಗ್ಬಿಡ್ತಾನೆ. ಹಾಗಾಗಿ ಅದು ನೋಡ್ಬಿಟ್ಟು ನಾನು ಒಂದೇ ಅಟೆಂಪ್ಟ್ ಅಲ್ಲಿ ಹಾಕ್ತೀನಿ ಅಂತನ್ಬಿಟ್ಟು ನೀವು ಅನ್ಕೊಂಬೇಡ್ರಿ. ನೀವು ಪ್ರಿಪರೇಷನ್ ಆಗಿಲ್ಲ ಅಂದ್ರೆ ಅನ್ವಾಂಟೆಡ್ ಆಗಿ ಅಟೆಂಪ್ಟ್ ಕೊಡಬೇಡಿ. ನಿಮ್ ಪ್ರಿಪರೇಷನ್ ಆಗೋರ್ಗೂ ಇದ್ಬಿಟ್ಟು ಚಂದ ಪ್ರಿಪರೇಷನ್ ಆಗ್ಬಿಟ್ಟು ದೆನ್ ಆಮೇಲೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ನೀವು ರ್ಯಾಂಕ್ ತಗೊಳ್ರಿ. ಅದಿಲ್ದಂಗೆ ನೀವು ಸಡನ್ ಆಗಿ ಹೋಗ್ತೀನಿ ಮಾಡ್ತೀನಿ ಅಂತಂದ್ರೆ ಇದು ನಾಟ್ ಪಾಸಿಬಲ್. ಓಕೆ, ನೆಕ್ಸ್ಟ್ ಈಗ ಕೆಲವ್ರು ಹೇಳ್ತಾರೆ ಅವ್ರ ಮರಣಲ್ಲಿ ಏನು ಎಲ್ಲ ಓದ್ದವ್ರು ಇದಾರೆ, ಅವ್ರು ಚೆನ್ನಾಗಿ ಗೈಡ್ ಮಾಡ್ತಾರೆ ಇವರಿಗೆ 6ನೇ ಕ್ಲಾಸ್ 7ನೇ ಕ್ಲಾಸ್ ಇಂದಾನೆ. ನಮ್ಮ ಪೇರೆಂಟ್ಸ್ ಗಳು ಕೆಲವು ಸತಿ ಓದಿರಲ್ಲ, ನಮ್ಮ ಪೇರೆಂಟ್ಸ್ ಗಳು ಹಳ್ಳಿಯಿಂದ ಬಂದಿರ್ತಾರೆ, ಅವರೇ ಕರೆಕ್ಟ್ ಆಗಿ ಸ್ಕೂಲ್ ಮಾಡಿರಲ್ಲ, ಸ್ಕೂಲ್ ಡೇಸ್ ಅವ್ರದ್ದು ಆಗಿರಲ್ಲ. ಸೊ ಅಂತ ಟೈಮಲ್ಲಿ ಆ ಹುಡುಗ ಅವ್ರಿಗೆ ಏನು ಬ್ಯಾಕ್ ಗ್ರೌಂಡ್ ಇಲ್ಲ ಅಂದ್ರೂ ನೋಡು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡಿದ್ದಾನೆ ಅಂತ ಅಂದ್ರೆ ಅದ್ರ ಅರ್ಥ ಯಾರ್ಯಾರು ಎಕ್ಸಾಮ್ ಕ್ಲಿಯರ್ ಮಾಡಿರ್ತಾರೋ ಐದರ್ ಅವ್ರ ಪೇರೆಂಟ್ಸ್ ಎಜುಕೇಟೆಡ್ ಇದ್ದು ಅವ್ರಿಗೆ ಹೇಳಿರ್ತಾರೆ, ಇಲ್ಲಾಂದ್ರೆ ಯಾವುದೋ ಒಂದು ಗೈಡೆನ್ಸ್ ಅವರಿಗೆ ಮೇ ಬಿ ಎನ್ ಎಕ್ಸ್ IAS ಆಫೀಸರ್ ಆರ್ ಎನ್ ಆಫೀಸರ್ ಆರ್ ಸಮ್ಮನ್ ಹೂ ಹ್ಯಾಸ್ ಎಕ್ಸ್ಪೀರಿಯನ್ಸ್ ಇನ್ ದಿಸ್ ಫೀಲ್ಡ್ ಆರ್ ಅ ಟೀಚರ್, ಯಾರೋ ಒಬ್ರು ಇವನಿಗೆ ಪರ್ಸನಲಿ ಗೈಡೆನ್ಸ್ ಮಾಡ್ತಿರ್ತಾನೆ ಏನ್ ಓದ್ಬೇಕು ಏನ್ ಓದಬಾರದು, ಅಥವಾ ಪ್ರೀವಿಯಸ್ ಇರುವಂತ ನೋಟ್ಸ್ ಗಳನ್ನ ಕೊಡುವಂಥದ್ದು, ಅವ್ರು ಮಾಡಿರುವಂತ ಪರ್ಸನಲ್ ನೋಟ್ಸ್ ಅನ್ನ ಕೊಡುವಂಥದ್ದು, ಈ ತರ ಏನೋ ಒಂದು ಫೀಡಿಂಗ್ ಆಗಿರೋ ಕಾರಣದಿಂದ ಈ ರ್ಯಾಂಕ್ ಗಳು ಬರ್ತವೆ. ಅದು ಬಿಟ್ಟು ಕೆಲವು ಸತಿ ನಮಗೇನಾಗತ್ತೆ ಈ ಟಾಪರ್ಸ್ ಕೂಡ ಅಷ್ಟೇ, ಅವರು ಅನ್ವಾಂಟೆಡ್ ಆಗಿ ಸ್ಪೀಚ್ ಕೊಡ್ಬೇಕಾದ್ರೆ ಜೋಶ್ ಕೊಟ್ಬಿಡ್ತಾರೆ, ನಾನು ಯಾರ ಸಹಾಯನೂ ಇಲ್ಲದೆ ನಾನು ಕಷ್ಟ ಬಿದ್ದು ನಾನು ಮೊದಲನೇ ಅಟೆಂಪ್ಟ್ ಅಲ್ಲಿ ನಾನು ರ್ಯಾಂಕ್ ತೆಗೆದೆ. ಯಾಕಂದ್ರೆ ಟೀನಾ ಡಾಬಿ ಏನ್ ಫಸ್ಟ್ ರ್ಯಾಂಕ್ ಬಂದ್ರಲ್ಲ ಅವ್ರ ತಂಗಿನೂ ಇದೇ ಡೈಲಾಗ್ ಹೊಡಿತಾರೆ, ನಾನೇನು ಒಂದೇ ಅಟೆಂಪ್ಟ್ ಅಲ್ಲಿ ಆಯ್ತು ನಾನು ಕಷ್ಟ ಬಿದ್ದು ಹೋದ್ದೆ ಅಂತ. ಅವ್ರ ಅಕ್ಕ ಮಾಡಿಟ್ಟಿರೋ ನೋಡ್ತೆ ರೆಡಿ 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 ಇದೆ. ಹಂಗಾಗಿ ಇವ್ರಿಗೆ ಕೋಚಿಂಗ್ ಎದುಕೋಬೇಕು, ಬೇರೆ ಏನ್ ಬೇಕು ಅಕ್ಕ ಹೇಳ್ಕೊಡ್ತಾಳೆ ತಂಗಿ ಓದ್ತಾಳೆ. ಬಟ್ ಯಾರಿಗೆ ಯಾವ್ದು ಈ ತರ ಇರಲ್ವೋ ಅಂದ್ರೂ ಕ್ಲಿಯರ್ ಮಾಡಿದಾರೆ ಅಂದ್ರೆ ಯಾರೋ ಒಬ್ರು ಅವರಿಗೆ ಗೈಡೆನ್ಸ್ ಮಾಡ್ತಾ ಇರ್ತಾರೆ. ಏನೂ ಗೈಡೆನ್ಸ್ ಇಲ್ದಂಗೆ ನೀವು ಕಣ್ಮುಂದೆ ಸುಮ್ಮನೆ ನೀವು ಗುರಿ ಇಡ್ಕೊಂಡು ಬೆನ್ನಿನ ಕಡೆ ನಿಮಗೆ ಗುರುನೇ ಇಲ್ಲ ಅಂತಂದ್ರೆ ನೀವು ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದೇನಿದೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಈಗ ನಮ್ಮ ಹುಡುಗರು ಹಾಗಾದ್ರೆ ಹೆಂಗಿರ್ತಾರೆ, ಈಗ ನಾರ್ತ್ ಇಂಡಿಯನ್ ಹುಡುಗರಿಗೆ ನಾವು ಕಂಪೇರ್ ಮಾಡಿದ್ವಿ, ದೆನ್ ನಮ್ಮ ಹುಡುಗರು ಹೆಂಗೆ, ನಮ್ಮ ಹುಡುಗರಿಗೆ ಈಗ ಇವರಿಗೆ ಸಡನ್ ಆಗಿ ಎಷ್ಟೊಂದು ಮೂವೀಸ್ಗಳು ನೋಡ್ಬಿಡ್ತಾರೆ, ಮೂವೀಸ್ಗಳು ನೋಡ್ಬಿಟ್ಟು ನಾನು ನಾಳೆ IAS IPS ಆಗ್ತೀನಿ ಅಂತ ಜೋಶಿಗೆ ಎದ್ಬಿಡ್ತಾರೆ. ಜೋಶಿಗೆ ಎದ್ಬಿಟ್ಟು ಅವ್ರು ಒಬ್ಬ ಪೇರೆಂಟ್ಸ್ ಹೇಳ್ತಾರೆ, ಇವ್ರ ಪೇರೆಂಟ್ಸ್ ಖುಷಿನ ಖುಷಿ ಏನ್ ನನ್ನ ಮಗ IAS ಆಗ್ತಾನಂತೆ ಅಂತ ಅವಾಗಲೇ ಸ್ವೀಟ್ ಹಂಚ್ಬಿಡ್ತಾರೆ ಎಲ್ಲ ಕಡೆ. ಆಮೇಲೆ ಇವ್ರ ಮಗ IAS ಅಂತ ಅಂದ್ಬಿಟ್ಟು ಯಾಕೆ ಪ್ರಭಾವಿತನಾಗಿದ್ದಾನೆ, ಅವ್ನಿಗೆ ಒಂದು ಕರ್ಕೊಂಡೋಗಿ ಒಂದು ಕೌನ್ಸಿಲಿಂಗ್ ಕೊಡ್ತಾನ, ಇವನ್ IAS ಗೆ ಇವನು ಇಷ್ಟು ಎಫರ್ಟ್ಸ್ ಹಾಕ್ಬೇಕಾಗತ್ತೆ, ಇದನ್ನ ಆಗ್ತಾನ ಮಾಡ್ತಾನ, ಅಥವಾ ಇವೊಂದು ಒಂದಿನದ ಡ್ರೀಮ ಏನು ಅಂತ ಅಂದ್ಬಿಟ್ಟು ಪೇರೆಂಟ್ಸ್ ಅದ್ರ ಬಗ್ಗೆ ಅನಾಲಿಸಿಸ್ ಮಾಡ್ಬೇಕಾಗತ್ತೆ. ಪೇರೆಂಟ್ಸ್ ಏನ್ ಹೇಳ್ತಾರೆ, ಏ ನನ್ ಮಗ ಯಾರು ಗೊತ್ತಾ, ಯಾರು ನನ್ ಮಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ರ್ಯಾಂಕು, ಸೆಕೆಂಡ್ ಸ್ಟ್ಯಾಂಡರ್ಡ್ ಸೆಕೆಂಡ್ ರ್ಯಾಂಕು, 10th ವರ್ಗೂ ನನ್ ಮಗ ಫಸ್ಟ್ ರ್ಯಾಂಕು. 10th ಮಾರ್ಕ್ಸ್ ಕಾರ್ಡ್ ತಗೊಂಡು ಉಪ್ಪಿನಕಾಯಿ ಹಾಕೊಳ್ರಿ, 10th ವರ್ಗೂ ಏನ್ ಬಂದಿರುತ್ತೆ ದಟ್ ಈಸ್ ಈಕ್ವಲ್ ಟು ರಟ್ಟಾಫಿಕೇಶನ್, ಬೈ ಹಾರ್ಟ್ ಹೊಡೆದಿರೋದು. ಅದನ್ನ ನೀವು ತಗೊಂಡೋಗ್ಬಿಟ್ಟು ನೀವು ಈಕ್ವಲ್ಸ್ 10th ಅಲ್ಲಿ ಫಸ್ಟ್ ರ್ಯಾಂಕ್ ಈಕ್ವಲ್ ಟು ಇವ್ನ್ ಜಾಣ ಅಂತನ್ಬಿಟ್ಟು ಅದನ್ನ ನೀವು ಪೇರೆಂಟ್ಸ್ ಎತ್ತವರಿಗೆ ಹೆಗಣ ಮುದ್ದು ಅಂತ ನೀವು ಡಿಸೈಡ್ ಮಾಡ್ಕೊಂಡಿರೋದು. ನೀವು ಅದೇ ಡಿಸಿಷನ್ ತಗೊಂಡೋಗ್ಬಿಟ್ಟು ಆ ಹುಡುಗ ಏನೋ ಒಂದಿನ ಮೋಟಿವೇಟ್ ಆಗಿರ್ತಾನೆ ಅಂತ ನೀವು ತಗೊಂಡೋಗ್ಬಿಟ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಗ ಹಾಕ್ಬಿಟ್ರೆ ಅವನನ್ನ, ಅವನು ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಸಸ್ಟೇನ್ ಆಗ್ಬೇಕು. ಒಂದ್ ಅಟೆಂಪ್ಟ್ ಆಗ್ಲಿಲ್ಲ ಅಂದ್ರೆ 2 ಅಟೆಂಪ್ಟ್, 2 ವರ್ಷ 3 ವರ್ಷದವರೆಗೂ ಅವನಲ್ಲಿ ಆ ಬೆಂಕಿ ಇರಬೇಕು, ನಾನು ಆದ್ರೆ ಅಧಿಕಾರಣೆ ಆಗ್ತೀನಿ, ನಾನು ಕ್ಲಿಯರ್ ಮಾಡ್ತೀನಿ ಅನ್ನೋ ಬೆಂಕಿ ಉಳಿಸ್ಕೊಂಡಿರ್ಬೇಕು. ಅದು ಉಳಿಸ್ಕೊಳ್ಲಿಲ್ಲಂಗೆ ಅದಕ್ಕೆ ಬಹಳ ಜನ ಅಟೆಂಪ್ಟ್ ಹಾಕ್ತಾರೆ, ಒಂದ್ ಅಟೆಂಪ್ಟ್ ಆಮೇಲೆ ಬಿಟ್ಬಿಡ್ತಾರೆ ಮಾಡ್ತಾರೆ. ಸೊ ಹಾಗಾಗಿ ತುಂಬಾ ಎಕ್ಸೈಟ್ ಆಗಿ ಪೇರೆಂಟ್ಸ್ ಆಗ್ಲಿ ಅಥವಾ ಸ್ಟೂಡೆಂಟ್ಸ್ ಆಗ್ಲಿ ಫಸ್ಟ್ ಫಸ್ಟೇ ನೀವು ಡಿಕ್ಲೇರ್ ಮಾಡ್ಕೊಂಡ್ಬಿಡ್ಬೇಡ್ರಿ. ಸೊ ಈ ತರ ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಏನಾಗುತ್ತೆ, ಅವರು ಯಾವ್ದೋ ಒಂದು ಮೋಟಿವೇಶನ್ ಸ್ಪೀಚ್ ಕೇಳಿರ್ತಾರೆ, ಯಾರ್ದೋ ಒಬ್ರದ್ದು ಟಾಪರ್ಸ್ ಅಂತ ಕೇಳಿರ್ತಾರೆ. ಟಾಪರ್ಸ್ ಆಬ್ವಿಯಸ್ಲಿ ನಾನು ಬಹಳ ಜನ ಟಾಪರ್ಸ್ ನೋಡಿದ್ದೀನಿ ಈ ನನ್ನ ಪ್ರಿಪ್ರೇಷನ್ ಫೀಲ್ಡ್ ಅಲ್ಲಿ. ಆಮೇಲೆ ನನ್ನ ಕೋಚಿಂಗ್ ಇಲ್ಲಿ ಬಂದ್ಮೇಲೆ ನನ್ನ ಸ್ಟೂಡೆಂಟ್ಸ್ ಕ್ಲಿಯರ್ ಆಗೋಕ್ಕಿಂತ ಮುಂಚೆ ಹೆಂಗಿರ್ತಾರೆ, ಕ್ಲಿಯರ್ ಆದ್ಮೇಲೆ ಹೆಂಗಾಗಿದ್ದಾರೆ ನಾ ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ಅವ್ರ ಮಾತು ಅಥವಾ ಅವ್ರ ಶೈಲಿ ಅದೇನಾಗುತ್ತೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಹಂಗಂತ ಎಲ್ಲರೂ ಹಂಗಲ್ಲ, ಕೆಲವರು ಜೆನ್ಯೂನ್ ಇದಾರೆ, ಬಟ್ ಈ ತರ ಆಗುತ್ತೆ. ಸೊ ಆ ತರ ಮೋಟಿವೇಶನ್ ಸ್ಪೀಚ್ ಗಳನ್ನ ಕೇಳ್ಬಿಟ್ಟು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ನಾವು ಕೂಡ ಹೋಗ್ಬಿಟ್ಟು ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ಸೇರ್ಕೊಂಡು ನಾವು IAS ಆಗ್ತೀವಿ ಅಂತನ್ಬಿಟ್ಟು. ಈಗ ಇವನಿಗೇನು ಒಂದಿನ ಮೂವಿನೋ ಟಾಪರ್ಸ್ ಇಂದ ಯೂಟ್ಯೂಬ್ ಅಲ್ಲಿ ಇಂಟರ್ವ್ಯೂ ನೋಡೋ ಇವನ್ ಜೋಶಿಗೆದಿರ್ತಾನೆ, ಇವನೇನ್ ಮಾಡ್ತಾನೆ ಅವ್ರ ದೋಸ್ತ್ಗಳನ್ನೆಲ್ಲ ಅವ್ನು ಹೋಗ್ಬಿಟ್ಟು ಸಾಯಂಕಾಲ ಕಟ್ಟೆ ಮೇಲೆ ಮೋಟಿವೇಟ್ ಮಾಡ್ತಾನೆ, ಏ ಮಚ್ಚಾ ಹಿಂಗ IAS ಆಫೀಸರ್ ಆಗ್ಬೋದಂತೆ ನಾವು ನಮಗೇನ್ ಕಮ್ಮಿ ಬರ್ರೋ ಅಂತ ಕೊಷ್ಟ್ರು ಕೊಷ್ಟ್ರು ಸೇರ್ಕೊಂಡು ಒಂದೇ ಕೋಚಿಂಗ್ ಸೆಂಟರ್ಗೆ ಬಂದು ಸೇರ್ಕೊಂತಾರೆ.
ಹಿಂಗ್ ಬಿದ್ದು ಯಾವೊಂದೋ ಡ್ರೀಮ್ ಅನ್ನ ಇವರೆಲ್ಲ ತಗೊಂಡ್ಬಿಟ್ಟು ನಾವೆಲ್ಲರೂ ಆಫೀಸರ್ಸ್ ಆಗೋಣ ಅಂತ ಅಂದ್ಬಿಟ್ಟು ಬರ್ತಾರೆ. ಅದಕ್ಕೆ ಬೇಕಾಗಿರುವಂತ ಎಫರ್ಟ್ಸ್ ಇರಲ್ಲ, ಅದಕ್ಕೆ ಬೇಕಾಗಿರುವಂತ ಛಲ ಇರಲ್ಲ, ಅದಕ್ಕೆ ಬೇಕಾಗಿರುವಂತ ಪ್ಲಾನಿಂಗ್ ಇರಲ್ಲ ಫ್ಯೂಚರ್ ಅಲ್ಲಿ. ಸೊ ಹಾಗಾಗಿ ನೀವ್ ಎಲ್ಲಾದ್ರೂ ಕೋಚಿಂಗ್ ಸೆಂಟರ್ ಅಲ್ಲಿ ಹೋಗ್ಬಿಟ್ಟು ಕೋಚಿಂಗ್ ಸೆಂಟರ್ ನಿಂದ ಇಷ್ಟಪಟ್ಟು ಟೆಂತ್ ಅಲ್ಲಿ ಮಾರ್ಕ್ಸ್, ನಿಂದ ಇಷ್ಟಪಟ್ಟು ಟ್ವೆಲ್ತ್ ಅಲ್ಲಿ ಮಾರ್ಕ್ಸ್, ಏ ಸೂಪರ್ ನೀನು, ನೀನು ಒಂದೇ ಅಟೆಂಪ್ಟ್ ಅಲ್ಲಿ ಆಫೀಸರ್ ಆಗ್ತೀಯಾ. ಯಾಕಂದ್ರೆ ನಾನು ಹಿಂಗೆ ಕಾಗೆ ಆರಿಸ್ಕೊಂಡವನೆ, ನನ್ ಯಾರು ಎತ್ತ, ನನ್ ಏನು ಓದಿದ್ದೀನಿ, ನನ್ನ ಬ್ಯಾಕ್ಗ್ರೌಂಡ್ ಏನು. ಹಿಂದು ನ್ಯೂಸ್ ಪೇಪರ್ ಅಂದ್ರೆ ನನ್ನ ಅಲರ್ಜಿ. ಡಿಗ್ರಿ ಮುಗಿಯೋರ್ಗೂ ಹಿಂದೂ ನ್ಯೂಸ್ ಪೇಪರ್ನ ಎಡಗೈಯಲ್ಲೂ ಮುಟ್ಟಿಲ್ಲ ನಾನು. ನಾನು ಹೋಗ್ಬಿಟ್ಟು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿ ಸರ್ ನಿಮಗೆ ಅಧಿಕಾರಿ ಆಗಬೇಕು ಅಂತಿದ್ದೀನಿ ಏನಂತೀರಾ, ಎಷ್ಟಪ್ಪ ನಿನ್ನ ಮಾರ್ಕ್ಸ್ ಟೆಂತಲ್ಲಿ ಡಿಗ್ರಿಲಿ ಅಲ್ಲಿ ಎಲ್ಲ, ಓ ನೀನು ಟಾಪರ್, ಇಂಥ ದೊಡ್ಡ ಕಾಲೇಜಲ್ಲಿ ಓದ್ತಿದ್ಯಾ ನೀನು ಇಂಜಿನಿಯರಿಂಗ್, ಒಂದೇ ಅಟೆಂಪ್ಟಲ್ಲಿ ಆಗ್ತೀಯಬ್ಬಾ ಅಂತಂದ್ಬಿಟ್ಟು ತಿಳ್ಕೊಂಡ್ರು ಸರ್. ಮತ್ತೆ ಒಂದೇ ಅಟೆಂಪ್ಟಲ್ಲಿ ಆಗ್ತೀನಿ ಅಂತಂದ್ರೆ ಹಂಗ ನಾನು ಕ್ಲಿಯರ್ ಆದ್ಮೇಲೆ ಫೀಸ್ ಕೊಡ್ಲ? ಹಾ ಫಸ್ಟ್ ತುಂಬಪ್ಪ, ಎಲ್ಲ ಫೀಸನ್ನು ತುಂಬು ತುಂಬು, ನಾನು ಹಿಂಗೆ ಗೈಡೆನ್ಸ್ ಮಾಡ್ತೀನಿ, ಒಂದೇ ಅಟೆಂಪ್ಟಲ್ಲಿ ಆಗ್ತೀಯಾ, ತುಂಬಿದ ಫೀಸು ಚೊಂಬು, ಅಲ್ಲಿ ಫಸ್ಟ್ ಅಟೆಂಪ್ಟ್ ಚೊಂಬು. ಸೊ ಹಿಂಗಾಗತ್ತೆ. ಹಾಗಾಗಿ ಫಸ್ಟ್ ನೀವು ಸೆಲ್ಫ್ ಅನಾಲಿಸಿಸ್ ಸರಿಯಾಗಿ ಮಾಡ್ಕೊಳ್ರಿ ಈ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ. ದೆನ್ ಈ ಫೀಲ್ಡಿಗೆ ಬಂದು ಒಂದು 3 ತಿಂಗಳಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಹೆಚ್ಚು ಕಮ್ಮಿ ನೀವು ಸಾಧು ಕೋಕಿಲನ್ನ ಸ್ಟೈಲಿಗೆ ಬಂದಿರ್ತೀರ. ಇವೆಲ್ಲ ಪೇಪರ್ಗಳು, ನ್ಯೂಸು, ನ್ಯೂ ಬುಕ್ಸ್, ಎನ್ ಸಿ ಆರ್ ಟಿ ಬುಕ್ಸ್, ಬೇರೆ ಸ್ಟ್ಯಾಂಡರ್ಡ್ ಬುಕ್ಸ್, ಇದೆಲ್ಲ ನೋಡ್ಬಿಟ್ಟು ಏನರೋ ಇವೆಲ್ಲ, ಇವನ್ನೆಲ್ಲ ಯಾವಾಗ್ಲೂ ಓದಬೇಕು ಅಂತನ್ಬಿಟ್ಟು ನಿಮಗೆ ಕ್ವಶನ್ ಮಾರ್ಕ್ ಬರುತ್ತೆ. ಯಾಕಂದ್ರೆ ನೀವೇನ್ ಅನ್ಕೊಂಡಿರ್ತೀರ, ಮೂವೀಸ್ ಅಲ್ಲಿ ಒಂದೇ ಸಾಂಗ್ ಅಲ್ಲಿ ಆಫೀಸರ್ ಆಗ್ಬಿಡ್ತಾನೆ, ನೀವು ಹಂಗೆ ಆಫೀಸರ್ ಆಗ್ಬಿಡ್ತೀನಿ ಒಂದೇ ಅಟೆಂಪ್ಟಿಗೆ ಅಂತ ಅನ್ಕೊಂತೀರ? ಇದ್ರ ಹಿಂದ್ಗಡೆ ತುಂಬಾ ಹಾರ್ಡ್ ವರ್ಕ್ ಇದೆ, ಇದ್ರ ಹಿಂದ್ಗಡೆ ತುಂಬಾ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ನಿಮಗೆ 5 ನಿಮಿಷದ ಏನ್ ಮೋಟಿವೇಶನ್ ವಿಡಿಯೋ, ನೀವು ಟಾಪರ್ಸ್ ಇಂದ ನೋಡ್ತೀರಾ, ನನಗೆ ಬಡತನ ಇತ್ತು, ನಾನು ಇವತ್ತು ಅಧಿಕಾರಿ ಆಗಿದ್ದೀನಿ, ಹಂಗಾರ ಮಧ್ಯದಲ್ಲಿ ಏನಿತ್ತು, ಅದ್ ನಿಮಗೆ ಗೊತ್ತಿಲ್ಲದಂಗೆ ಅನ್ವಾಂಟೆಡ್ ಆಗಿ ನೀವು ಮೋಟಿವೇಟ್ ಆಗ್ಬಿಟ್ಟು ಆಗ್ಬೇಡಿ. ಅಫ್ಕೋರ್ಸ್ ಮೋಟಿವೇಶನ್ ಬೇಕು, ಆ ಮೋಟಿವೇಶನ್ ಜೊತೆಗೆ ನೀವು ಎಫರ್ಟ್ಸ್ ಹಾಕುವಂಥದ್ದು ಬೇಕು. ಇವಾಗ ಏನಂದ್ರೆ ನಾನು ಇದ್ರ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ ಪೇರೆಂಟ್ಸ್ ಇನ್ ವಿಚಾರ. ಯಾಕಂದ್ರೆ ಈ ತರದೆಲ್ಲ ಸ್ಪೀಚ್ಗಳು ಪಾಪ ಹುಡುಗರು ಬಿಡ್ರಿ, ಪೇರೆಂಟ್ಸ್ಗಳು ಕೇಳಿ ಅವ್ರು ಮೋಟಿವೇಟ್ ಆಗ್ತಾರೆ. ಓ ಅವ್ರು ಯಾರೋ, ಅವ್ರ ಮಗ ಆಗಿದಾನಂತೆ, ನಮ್ಮ ಮಗ ಯಾಕಾಗಲ್ಲ, ನೀನು ಓದು ಐಎಎಸ್ ಗೆ, ಅವ್ರ ಮಗ ಮಾಡ್ತಿದ್ದಾನೆ, ನೀನು ಮಾಡು, ಅದು ಮಾಡು ಅಂತನ್ಬಿಟ್ಟು. ಸೊ ಹಂಗ ಅನ್ವಾಂಟೆಡ್ ಆಗಿ ಮಕ್ಳ ಮೇಲೂ ಕೂಡ ನೀವು ಪ್ರೆಷರ್ ಹಾಕಕ್ ಹೋಗ್ಬೇಡಿ. ಯಾಕೆ ಅಂದ್ರೆ ಇಲ್ಲಿ ನೋಡಿ, ಚಿಕ್ಕದ್ರಿಂದ ನಿಮ್ ಮಗ ಅಥವಾ ಮಗಳು ಎಜುಕೇಶನ್ ರಿಲೇಟೆಡ್ ಅದ್ರಲ್ಲೂ ಟ್ಯಾಲೆಂಟೆಡ್ ಇದ್ರು, ಚಿಕ್ಕದ್ರಿಂದನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಅವರಿಗೆ ಆಸಕ್ತಿ ಇತ್ತು, ಅಥವಾ ಅವ್ರು ಆ ಕಡೆ ಸ್ಟ್ಯಾಂಡರ್ಡ್ ಇದ್ರು, ಅದ್ರ ಕಡೆ ಅವ್ರಿಗೆ ಓದೋದ್ ಕಡೆ ಗಮನ ಇತ್ತು, ದೆನ್ ನೀವು ಅವ್ರನ್ನ ಪ್ರಮೋಟ್ ಮಾಡ್ಬೋದು. ನೋಡು, ನೀನು ಈ ತರದ ಎಕ್ಸಾಮ್ಸ್ ಇದಾವೆ, ನೀವು ಇದಕ್ಕೆ ಇಷ್ಟ ಇದ್ರೆ ಇಷ್ಟ ಎಫರ್ಟ್ಸ್ ಇರುತ್ತೆ, ನೀ ಅಟೆಂಪ್ಟ್ ಮಾಡ್ಬೋದು ಅಂತ ನೀವು ಡೆಪ್ತ್ ಅನ್ನ ಫಸ್ಟ್ ತಿಳಿಸ್ಕೊಡ್ಬೇಕು. ಒಂದ್ ಅಟೆಂಪ್ಟ್ ಅಲ್ಲಿ ಆಗ್ಲಿಲ್ಲ ಅಂದ್ರೆ ನೀನು ಇಂಟರ್ವ್ಯೂ ಹೋಗಿ ಫೇಲ್ ಆದ್ರೂ ಮತ್ತೆ ಪ್ರಿಲಿಮ್ಸ್ ಇಂದ ಬರಬೇಕು, ಈ ತರ ಎಫರ್ಟ್ಸ್ ಹಾಕ್ಬೇಕು. ಎಷ್ಟೋ ಬಾರಿ IIT ಅಲ್ಲಿ ಓದಂತವ್ರು, ದೆನ್ IIM ಅಲ್ಲಿ ಓದಂತವ್ರು, ದೆನ್ ಇದರಲ್ಲಿ ಏಮ್ಸ್ ಅಲ್ಲಿ ಮಾಡಿದಂತ ಡಾಕ್ಟರ್ಗಳು, ಇವರೇ ಎಲ್ಲಾ ಅಟೆಂಪ್ಟ್ ಗಳನ್ನ ಮುಗಿಸ್ಕೊಂಡು ಈ ಎಕ್ಸಾಮಿನೇಷನ್ ಹೆಂಗೆ ಅಂತ ಕ್ಲಿಯರ್ ಮಾಡಕ್ಕಾಗದೆ ವಾಪಸ್ ಬಂದಿರೋಂಥವ್ರು ಇದಾರೆ. ಹಾಗಾಗಿ ಇದಕ್ಕೆ ತುಂಬಾ ಹಾರ್ಡ್ ವರ್ಕ್ ಬೇಕು, ತುಂಬಾ ಎಫರ್ಟ್ಸ್ ಬೇಕು ಅಂತ ನೀವು ಅದನ್ನ ತಿಳಿಸ್ಕೊಡ್ಬೇಕು. ಸಮಟೈಮ್ಸ್ ಏನಾಗುತ್ತೆ, ಪೇರೆಂಟ್ಸ್ ಏನ್ ಮಾಡ್ತಾರೆ, ಇವ್ರಿಗೆ IAS ಆಗಬೇಕು ಅಂತ ಇರುತ್ತೆ ಮನಸ್ಸಲ್ಲಿ, ನಾನು IAS IPS ಆಗಬೇಕು ಅಂತ ಇರುತ್ತೆ. ಇವರಂತೂ ಆಗದಕ್ಕಾಗಿರಲ್ಲ, ಇವರು ತಮ್ಮ ಮಕ್ಕಳ ಮೇಲೆ ಪ್ರೆಷರ್ ಹಾಕೋದು. ನನಗೆ ಅವೆಲ್ಲ ಗೊತ್ತಿಲ್ಲ, ನಾನು IAS ಆಗಬೇಕು ಅಂತ ಅನ್ಕೊಂಡಿದ್ದೆ, ನನ್ನ ಕೈಲಾಗಲಿಲ್ಲ, ಅಟ್ಲೀಸ್ಟ್ ನೀನಾದ್ರೂ ಆಗು. ಪಾಪ ಈ ಮಗು ಏನೋ ರಾಕ್ ಸ್ಟಾರೋ ಏನೋ ಆಗಬೇಕು ಅಂತ ಇರುತ್ತೆ, ಅದಕ್ಕೆ ಅದ್ರಲ್ಲಿ ಟ್ಯಾಲೆಂಟ್ ಇರುತ್ತೆ. ಸೊ ಇದನ್ನ ಬಿಡಿಸ್ಬಿಟ್ಟು ಈ ಮಗುಗೆ ಕೋಚಿಂಗ್ ಆಗ್ತಾರೆ, ಆ ಮಗು ಡಿಪ್ರೆಷನ್ ಗೆ ಬಂದು ಒಂದೆರಡು ಅಟೆಂಪ್ಟ್ ಆದ್ಮೇಲೆ ಬೋರ್ ಆಗುತ್ತೆ. ದೆನ್ ಈ ಮಗು ದೊಡ್ಡದಾದ್ಮೇಲೆ ಏನ್ ಮಾಡುತ್ತೆ, ಈ ಮಗು ತನ್ನ ಮಗು ಈ ತರ ಏನೋ ಟ್ಯಾಲೆಂಟೆಡ್ ಇರುತ್ತೆ ಎಜುಕೇಶನ್ ಅಲ್ಲಿ, ಆ ಮಗುಗೆ ಏ ಇವೆಲ್ಲ ಎಜುಕೇಶನ್ ಎಜುಕೇಶನ್ ಬೇಡ, ನಿಮ್ ತಾತ ನನಗೆ ಹಂಗೆ ಮಾಡಿದ್ದು ಸುಮ್ ಸುಮ್ನೆ, ಹಂಗಾಗಿ ನೀನು ಬಾ ರಾಕ್ ಸ್ಟಾರ್ ಆಗುವಂತ. ಯಾಕಂದ್ರೆ ಈ ಮಗು ಆಸೆ ರಾಕ್ ಸ್ಟಾರ್ ಆಗಬೇಕು ಅಂತ ಇರುತ್ತಾ, ತನ್ನ ಮಗುಗೆ ಈ ರಾಕ್ ಸ್ಟಾರ್ ಆಗುವಂತೆ, ಮೇ ಬಿ ಈ ಮಗು IAS ಆಗಬೇಕು ಅಂತ ಇತ್ತೇನು. ಹಾಗಾಗಿ ಪೇರೆಂಟ್ಸ್ ದಯವಿಟ್ಟು ನೀವು ಅನ್ವಾಂಟೆಡ್ ಕಾಂಪಿಟೇಷನ್ ಗೆ ಬೀಳ್ಬೇಡಿ. ಅನ್ವಾಂಟೆಡ್ ಕಾಂಪಿಟೇಷನ್ ಬಿದ್ದು ಅವ್ರ ಮಗ ಅದನ್ನ ಮಾಡ್ತಾರೆ ಅಂತ, ಇವ್ರ ಮಗ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ ಮಕ್ಕಳನ್ನ ನೀವು ಪ್ರೆಷರ್ಗೆ ಪ್ರೆಷರ್ ಕುಕ್ಕರ್ ಅಲ್ಲಿ ಬೆಳೆಸ್ಬೇಡ್ರಿ ಅವರಿಗೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬರಬೇಕಾದ್ರೆ ನಿಮಗೆ ಬೇಕಾದಂತಹ ಎಬಿಲಿಟಿ ಇರಬೇಕು, ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡುವಂತಹ ಶಕ್ತಿ ಇರಬೇಕು. ದೆನ್ ಅದಕ್ಕೆ ನಿಮಗೆ ಗೈಡ್ ಮಾಡೋ ತರ ಒಂದು ಪ್ರಾಪರ್ ಗುರುನು ಕೂಡ ಇರಬೇಕು. ಇವೆಲ್ಲ ಫ್ಯಾಕ್ಟರ್ಸ್ಗಳು ಇದ್ದಲ್ಲಿ ನೀವು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ಬೋದು. ಕೆಲವು ಬಾರಿ ನಿಮಗೆ ಗುರು ಸಿಕ್ಕಿರಲ್ಲ, ಕೆಲವು ಸತಿ ಎಷ್ಟೋ ಬಾರಿ ಫೇಕ್ ಟೀಚರ್ಸ್ ಹತ್ರ ನಾವು ತಗೊಂಡ್ಬಿಟ್ಟಿರ್ತೀವಿ ಕೋಚಿಂಗ್, ಅಥವಾ ನಾವು ಏನಾಗುತ್ತೆ ಅನ್ವಾಂಟೆಡ್ ಮೋಟಿವೇಶನ್ಗೆ ಒಳಗಾಗ್ಬಿಟ್ಟು ನಾವು ಸೇರ್ಕೊಂಡ್ಬಿಡ್ತೀವಿ. 2 ತಿಂಗಳು 3 ತಿಂಗಳು ಆದ್ಮೇಲೆ ನಮ್ಮ ಒಂದು ಏನು ಝೀಲ್ ಇರುತ್ತೆ ನಾವು ಅಚೀವ್ ಮಾಡ್ಬೇಕು ಅನ್ನೋದು ಅದು ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಈ ತರ ಎಲ್ಲ ಇದ್ರೆ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ನಿಮಗಲ್ಲ, ನೀವು ಎಫರ್ಟ್ಸ್ ಹಾಕಿ ಮಾಡ್ತೀರಾ, ದೆನ್ 100% ಯಾವುದೋ ಒಂದು ನೀವು ಕಷ್ಟ ಬಿದ್ದು ಮುಂದೋದ್ರೆ ಯಾರೋ ಒಬ್ರು ಗುರು ಸಿಕ್ಕೇ ಸಿಗ್ತಾರೆ. ಬಟ್ ಇದ್ರಲ್ಲಿ ನೀವು ಬಿಡಬಾರ್ದು. ಹಾಗಾಗಿ ಹೇಳ್ತಾರಲ್ಲ, 100 ಉಳಿಯೇಟಿಗೆ ಒಂದು ಶಿಲೆ ಆಗತ್ತೆ. ಏನು 100 ಉಳಿಯೇಟಿಗೆ ಒಂದು ಶಿಲೆ ಆಗತ್ತೆ, ಡೆಫಿನೆಟ್ಲಿ ಶಿಲೆ ಆಗೇ ಆಗತ್ತೆ, ಆದ್ರೆ ಕಲ್ಲು ಹೊಡೆದೋಗ್ಬಾರ್ದು ಅಷ್ಟೆ. ಸೊ ನೀವು ಈ ಉಳಿಯೇಟು ಪೆಟ್ಟು ತಿಂತ ನನ್ನ ಕೈಯಲ್ಲಿ ಆಗಲ್ಲ ಅಂತ ನೀವು ಮಧ್ಯದಲ್ಲಿ ಬಿಟ್ಟುಬಿಟ್ರೆ ಅದು ಕಲ್ಲು ಹೊಡೆದಂಗೆ, ಒಂದ್ಸತಿ ಕಲ್ಲು ಹೊಡಿತು ಅಂದ್ರೆ ಅದು ವೇಸ್ಟೇ ಬಿಸಾಕ್ತಂಗೆ.
ಹಾಗಾಗಿ ನಿಮಗೆ 100 ಉಳಿಯೇಟ್ ಪೆಟ್ಟು ತಾಳ್ಕೊಳ್ಳೋ ಅಂತ ಎಬಿಲಿಟಿ ಇದೆಯಾ ನೋಡ್ರಿ. ಏನೇ ಬಂದ್ರು ನಾನು 100 ಉಳಿಯೇಟಿನ ಪೆಟ್ಟನ್ನ ನಾನು ತಡ್ಕೊಂತೀನಿ ಅಂತಂದ್ರೆ 100% ನೀವು ಶಿಲೆ ಆಗಿ ಆಗ್ತೀರಾ.